ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ. ನಾಲ್ಕು ದಿನದಲ್ಲಿ ರಮೇಶ್ ಟೀಂ ರಾಜೀನಾಮೆ ನಿರ್ಧಾರ. ಸಮಾಧಾನದ ಹೊಣೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೆಗಲಿಗೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇದೀಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನೋಡ, ಈ ಸಮಿತಿಯ ತೀರ್ಮಾನದಿಂದ ಎಲ್ರಿಗೂ ಹೋಗಬೇಕು ಅಂತ ನಮ್ಮ ಉದ್ದೇಶ. ಯಾಕೆಂತ ಹೇಳಿದ್ರೆ, ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ರಾಜಕಾರಣದಲ್ಲಿ, ಚುನಾವಣೆಗಳು ಬಂದಾಗ ಅಥವಾ ಬೇರೆ ಸಂದರ್ಭಗಳಲ್ಲಿ ಪಕ್ಷದ ಒಂದು ಸ್ವಾರ್ಥ, ಅವರ ವೈಯಕ್ತಿಕ ಹಿತಾಸಕ್ತಿನೇ ಹೆಚ್ಚಾಗ್ತದೆ ಹೊರತು ಪಕ್ಷಕ್ಕೆ ನನ್ನಿಂದ ತೊಂದರೆ ಆಗುತ್ತೆ ಅಂತ ನೋಡೋಕೆ ಹೋಗೋದಿಲ್ಲ. ಅಥವಾ ಪಕ್ಷದ ಒಂದು ಪಕ್ಷಕ್ಕೆ ಏನು ಒಳ್ಳೆಯದಾಗ್ತದೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ. ಈ ರೀತಿಯಾಗಿ ಅಶಿಸ್ತು ಹೆಚ್ಚು ಆದಾಗ ಪಕ್ಷಕ್ಕೆ ನಷ್ಟ. ಮತ್ತು ಯಾರು ಈ ಇಂಥ ಚಟುವಟಿಕೆಗಳು ಮಾಡ್ತಾರೆ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ಳದೆ ಹೋದರೆ ಆವಾಗ ಅವರು ನಿರ್ಭೀತಿಯಿಂದ ಅವರು ಮಾಡ್ತಾರೆ, ಮತ್ತು ಇನ್ನು ಇತರರು ಅವರನ್ನು ನೋಡಿ ಏ ಅವರು ಮಾಡಿದ್ರಪ್ಪ, ಅವ್ರು ಮಾಡಿದ್ರು ಕೂಡ ಅವ್ರ ಮೇಲೆ ಏನು ಕ್ರಮ ಆಗಲಿಲ್ಲ, ನಾವು ಕೂಡ ಮಾಡಿದ್ರೆ ನಮಗೆ ಯಾರೇನು ಮಾಡೋಕ್ಕಾಗುತ್ತೆ ಅಂತ ಒಂದು ಭಯ ಭೀತಿ ಇಲ್ಲದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಸೊ ಇದಾಗಬಾರ್ದು. ಆ ಕಾರಣದಿಂದ ಏನು ಇವತ್ತು ರಾಹುಲ್ ಗಾಂಧಿಯವರು, ನಿಮ್ಮ ಮಾಹಿತಿಗೆ ಒಂದು ಹೇಳ್ತಾ ಇದ್ದೀನಿ, ರಾಜಸ್ಥಾನ ಮಧ್ಯಪ್ರದೇಶದಲ್ಲೂ ಕೂಡ ಈ ಚುನಾವಣೆಗಳಾದಮೇಲೆ ಮಂತ್ರಿಮಂಡಲ ರಚನೆ ಆಗಬೇಕಾದ್ರೆ ಯಾರ ಮೇಲೆ ಕೆಲವು ಶಾಸಕರು ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಸೀನಿಯರ್ MLAs ಅವ್ರಿಗೆ ಮಂತ್ರಿಮಂಡಲಕ್ಕೆ ಹೋಗ್ತಕ್ಕಂಥ ಅರ್ಹತೆ ಇತ್ತು. ಆದರೆ ಅವ್ರ ಮೇಲೆ ಕೆಲವು ಶಾಸಕರುಗಳನ್ನು ಅವ್ರ ಪರವಾಗಿ ಸರಿಯಾಗಿ ಕೆಲಸ ಮಾಡಿಲ್ಲ, ಅವರ ಗೆಲುವಿಗೆ ಈ ಲೀಡರ್ಸು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು AICC ಮಟ್ಟದಲ್ಲಿ ಈಗ ಏನು ರಾಜಸ್ಥಾನಲ್ಲೆಲ್ಲ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇದೆ, ರಚನೆ ಆಗ್ತಾ ಇದೆ ಅಂಥವ್ರಿಗೆ ಮಂತ್ರಿ ಮಾಡೋದಕ್ಕೆ ಕೂಡ ಬಿಡಲಿಲ್ಲ ಅವರು. ಯಾಕಂದರೆ ನಿಮ್ಮ ಮೇಲೆ ಗುರುತರ ಆರೋಪಗಳಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗುವವರೆಗೂ ನಿಮ್ಮನ್ನು ನಾವು ಮಾಡೋಕ್ಕಾಗದಿಲ್ಲ ಅಂಥೇಳಿ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಿದ್ದಾರೆ. ಸೊ ಇದು ಭಾಳ ಮುಖ್ಯ. ಇದು ನಾವು ನೋಡಿಕೊಂಡು ಬಹುಶಃ ಎಲ್ಲರಿಗೂ ಕೂಡ ಇದೊಂದು ಪಾಠ ಆಗಬೇಕು. ಪಕ್ಷದ ವರ್ಚಸ್ಸು, ಪಕ್ಷದ ಭವಿಷ್ಯ, ಪಕ್ಷದ ಸಂಘಟನೆ ಅದನ್ನು ಕಾಪಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರದ್ದು ಕೂಡ ಆಗಬೇಕು. ಮತ್ತು ಪಕ್ಷದಲ್ಲಿ ಯಾವುದೇ ಒಂದು ತೀರ್ಮಾನ ಆದಾಗ ನಮಗೆ ಅದು ಇಷ್ಟ ಆಗದೇ ಇದ್ರೂ ಕೂಡ ಅದು ನಾವು ಸ್ವಲ್ಪ ಮಟ್ಟಿಗೆ ಅದನ್ನು ಇರ್ಬೇಕು ತಾನೆ. ಶಿಸ್ತಿನ ಸಮಿತಿ ಸದಸ್ಯರುಗಳು ಅತ್ಯಂತ ಶಿಸ್ತಿನ ರೀತಿಯಲ್ಲಿ ಇರ್ತಕ್ಕಂಥವನ್ನ ನೇಮಿಸ್ಕೋಬೇಕು. ನಾವು ಒಳಗಡೆ ನಾವು ಎಷ್ಟಾದರೂ ನಾವು ಮಾತಾಡ್ಕೊಳ್ಳೋಣ, ನಮ್ಮ ಮನೆ ಒಳಗಡೆ ನಾವು ಚರ್ಚೆ ಮಾಡೋಣ, ನಾವೆಲ್ಲ ಇರ್ತೀವಿ, ನೀವು ಬಂದು ನಮ್ಮ ಹತ್ರ ಮಾತಾಡಿ, ಏನೇ ಸಮಸ್ಯೆ ಇದ್ದರೂ ನೀವು ಮಾತಾಡ್ಬೋದು. ಆದರೆ ಬಹಿರಂಗವಾಗಿ ಪಕ್ಷಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಮಾಡಿದ್ರೆ ಒಂದು ಅವ್ರ ಮೇಲೆ ಆರೋಪಗಳು ಇಲ್ಲದೆ ಇರತಕ್ಕಂಥ ಪಾರದರ್ಶಕವಾಗಿ ರಾಜಕಾರಣ ಮಾಡ್ತಕ್ಕಂಥವನ್ನ ನಾವು ಮಾಡಬೇಕು ಅಂತೇಳಿ ಅವ್ರನ್ನೆಲ್ಲ ಮಾಡಿದ್ದು. ಸಮಿತಿಯ ಸದಸ್ಯರುಗಳಿಗೆ ಮತ್ತು ಅಧ್ಯಕ್ಷರಿಗೆ, ನಾನು KPCC ಪರವಾಗಿ ಸುದರ್ಶನ್ ಅವರಿಗೆ ಮತ್ತು ಅವ್ರ ಟೀಮ್ಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ, ಇದು KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಮಾತು. ಆಲ್ರೆಡಿ ಈಗ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬಂಡಾಯ ಎದ್ದಿದ್ದಾರೆ ಕಾಂಗ್ರೆಸ್ನ ಒಂದಿಷ್ಟು ನಾಯಕರು. ಅದರಲ್ಲಿ ಪ್ರಬಲವಾಗಿ ಇದೀಗ ರಾಮಲಿಂಗಾರೆಡ್ಡಿ ಹಾಗೇನೆ ರಮೇಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ತಮ್ಮ ಬಣದ ಜೊತೆಗೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಈಗ ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಾತಾಡ್ತಾ ಇದ್ದಾರೆ ಪ್ರೆಸ್ ಮೀಟಲ್ಲಿ, ನೋಡೋಣ. ಒಂದು ರೀತಿ ಅವರಿಗೆ ಎಚ್ಚರಿಕೆ ಆಯಿತು ಅಂತ ಹೇಳಿ ನಾವು ಅದನ್ನು ಅಲ್ಲಿಗೆ ಮುಕ್ತಾಯ ಮಾಡಿದ್ವಿ. ಇಲ್ಲ, ನಾನು ಹೇಳುವಂಥದ್ದು ಇವತ್ತು ಕೆಲವು ಸಂದರ್ಭಗಳಲ್ಲಿ ಅವರ ಹೇಳಿಕೆಗಳನ್ನು ಅವರು ರಾಮಲಿಂಗ ರೆಡ್ಡಿಯವರು ನಾನು ಅವ್ರ ಹೇಳಿಕೆಗಳನ್ನು ಕೇಳಿದ್ದೇನೆ. ಅವರು ಪಕ್ಷದ ಪರವಾಗೇ ಮಾತಾಡಿದ್ದಾರೆ. ಪಕ್ಷದ ಪರವಾಗಿ ನಾನು ಇದ್ದೇನೆ, ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನು ಕೂಡ ಕೊಟ್ಟಿದೆ, ಮತ್ತು ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ, ಈ ಮೋದಿ ಸರ್ಕಾರ ತೆಗೀಬೇಕು ಅಂತ ಕೂಡ ಸ್ಪಷ್ಟವಾಗಿ ಹೇಳಿದರೆ ಪಕ್ಷದ ವಿರುದ್ಧ ಎಲ್ಲೂ ಮಾತಾಡಿಲ್ಲ. ಅವರ ಒಂದು ವೈಯಕ್ತಿಕ ಕೆಲವು ನೋವು ಅದನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಅವ್ರ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿ ಮಾತಾಡ್ತಕ್ಕಂಥದ್ದು ಕೂಡ ಮಾಡ್ತೀನಿ. ಮತ್ತು ಅವರು ನಮ್ಮ ಸೀನಿಯರ್ ಲೀಡ್ರು, ಅವರ ಬಹುಶಃ ರಾಮಲಿಂಗಾರೆಡ್ಡಿ ಅವ್ರಿಗಿಂತ ಸೀನಿಯರ್ ಲೀಡ್ರು ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕದಲ್ಲೇ ಭಾಳ ಕಡಿಮೆ ಜನ ಇರತಕ್ಕಂಥವ್ರು, ಮತ್ತು ಪಕ್ಷಕ್ಕೆ ಅವರು ಭಾಳ ದೊಡ್ಡ ಕೊಡುಗೆ ಇದೆ, ಅದು ನಿರ್ವಿವಾದ. ಆದರೆ ಒಂದೊಂದು ಸಲ ಸಂದರ್ಭಗಳು ಬಂದಾಗ ಇಮೋಷನಲ್ಲಾಗಿ ಮಾತಾಡ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿಯೂ ನಾವು ಅವ್ರ ಜೊತೆ ಮಾತನಾಡಿ ಅವರನ್ನು ನಾನು ಸಮಾಧಾನ ಪಡಿಸ್ಕೊಡ್ತೀನಿ. ಆದರೆ ನನಗೆ ಒಂದು ಸ್ಪಷ್ಟವಾದಂಥ ನಂಬಿಕೆ ಏನಂತ ಹೇಳಿದ್ರೆ, ಅವರ ಮೇಲೆ ಅವರು ಪಕ್ಷದ ವಿರುದ್ಧ ಯಾವ ಒಂದು ಕೆಲಸವನ್ನು ಮಾಡೋದಿಲ್ಲ, ಮತ್ತು ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ. ಈ ಒಂದು ವಿಚಾರದಲ್ಲಿ ನನಗೆ ಅವರ ಮೇಲೆ 100% ನನಗೆ ನಂಬಿಕೆ ಇದೆ.
ನೋಡಿ, ಈಗ ನಾವು ಆ ವಿಚಾರದಲ್ಲಿ ಮಂತ್ರಿಮಂಡಲದ ರಚನೆಯಲ್ಲಿ ಎಲ್ಲಿ ನಾವು ಏನು ಕ್ರಮ ತಗೊಳ್ಬೇಕಾಗಿತ್ತು ನಾವು ಕ್ರಮ ತಗೊಂಡಿದ್ದೇವೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಬಹುಶಃ ಪಕ್ಷದ ಮೇಲೆ ಅವ್ರಿಗೆ ಯಾವುದೇ ನೋವಿಲ್ಲ, ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅವರಿಗೆ ನನ್ನ ಜೊತೆಯಲ್ಲಿ ಅವರು ಎಂ ಎಲ್ ಎ ಆದರು 99ನೇ ಇಸ್ವಿ. ನಾನು ಅಧ್ಯಕ್ಷನಾಗಿದ್ದಾಗ ಅವರು ನನ್ನ ಉಪಾಧ್ಯಕ್ಷ, ಕೆ ಪಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದರು. ನಾವು ಜೊತೆಲೇ 5 ಸಲ ನಾವು ಇಬ್ಬರು ಗೆದ್ದು ಬಂದಿದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಅವರನ್ನು ಮಂತ್ರಿಯನ್ನು ಕೂಡ ಮಾಡಿತ್ತು. ಕಾಂಗ್ರೆಸ್ ಪಕ್ಷ ಈಗಲೂ ಕೂಡ ಅವ್ರು ಮಂತ್ರಿಯಾಗಿ ಇದ್ದರು, ಆಮೇಲೆ ಬೆಳಗಾವಿ ಉಸ್ತುವಾರಿಯ ಸಚಿವರು ಕೂಡ ಆಗಿದ್ದರು. ಆದರೆ ಅವರ ಬೇರೆ ವೈಯಕ್ತಿಕ ಕಾರಣಗಳಿಂದ ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಅವ್ರಿಗೆಲ್ಲ ಆಗ್ತಾ ಇರಲಿಲ್ಲ, ಸಚಿವ ಸಂಪುಟಕ್ಕೆ ಬರೋದಕ್ಕೆ ಅಥವಾ ಜಿಲ್ಲಾ ಉಸ್ತುವಾರಿ ಆದಂಥ ಬೆಳಗಾವಿಯಲ್ಲಿ ರಿವ್ಯೂ ಮಾಡುವಂಥ ಕೆಲಸಗಳು ಮತ್ತು ಪ್ರವಾಸ, ಅವ್ರ ಇಲಾಖೆಯಲ್ಲಿ ಪ್ರವಾಸ ಮಾಡಿ ಎಲ್ಲ ನೋಡ್ತಕ್ಕಂಥದ್ದು ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ನಂಗೆ ತೊಂದರೆ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷದಂಗೆ ಅನ್ಯಾಯ ಆಗಿದೆ ಅಂತ ಅವ್ರು ಇವತ್ತೂ ಕೂಡ ಯಾವತ್ತೂ ಕೂಡ ಹೇಳಿಲ್ಲ. ಮತ್ತು ನಾನು ನೋಡಿದಾಗ 5 ಸಲ ಕಾಂಗ್ರೆಸ್ಸಿಂದ ಎಮ್ ಎಲ್ ಎ ಆಗಿ ಬಂದಿದ್ದಾರೆ. ಅವರು ನನಗನ್ಸುತ್ತೆ ಇವತ್ತು ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಮಾಧ್ಯಮ ನಿಮ್ಮಿಂದನೇ ಕೆಟ್ಟೋದೆ ಅಂತ ಹೇಳಿದ್ರು ಅವರು. ಅದು ಯಾಕೆ ಹೇಳೋದಕ್ಕೆ ಗೊತ್ತಾಗಲಿಲ್ಲಪ್ಪ. ಅಲ್ಲ, ನಾನು ನಿಮ್ಮೇಲೆ ಆರೋಪ ಮಾಡ್ತಾ ಇಲ್ಲ, ಅವ್ರು ಹೇಳ್ತಾ ಇರೋದು. ಸೊ ಅದು ಏನೇ ಇರಲಿ ಅದು ಪಕ್ಷದ ಮೇಲೆ ಅವ್ರಿಗೆ ಯಾವ ನೋವು ನಲಿವು ಇದುವರೆಗೂ ವ್ಯಕ್ತಪಡಿಸಲಿಲ್ಲ ಅವರು. ಕಾಂಗ್ರೆಸ್ ಪಕ್ಷ ನಂಗೆ ತೊಂದರೆ ಕೊಟ್ಟಿದೆ, ರಾಜೀನಾಮೆ ಕೂಡ ವೈಯಕ್ತಿಕ ತೀರ್ಮಾನ. ಸಿ, ಕಾಂಗ್ರೆಸ್ ಪಕ್ಷ ನಂಗೆ ತೊಂದರೆ ಕೊಟ್ಟಿದೆ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ಲ. ನೋಡಿ, ನಾನು ಅವ್ರ ಹೇಳಿಕೆಗಳಿಗೆ ಹೆಚ್ಚು ಮಹತ್ವ ಕೊಡೋಕೆ ಹೋಗೋದಿಲ್ಲ ಈಗ. ಯಾಕೆಂತ ಹೇಳಿದ್ರೆ ಅವ್ರದ್ದು ಸ್ವಲ್ಪ ಈಗ ಬಹುಶಃ ನಿಮ್ಮ ಮಾಧ್ಯಮದ ಮುಂದೆ ನೀವು ಕೂಡ ಪ್ರಶ್ನೆಗಳು ಕೇಳಿರ್ತೀರ. ಆ ಕೇಳಿದಾಗ ಅವ್ರಿಗೆ ಉತ್ತರ ಕೊಡಬೇಕಾದ್ರೆ ಒಂದೊಂದ್ಸಲ ಬೇರೆ ಥರ ಒಂದು ಉದ್ವೇಗಕ್ಕೆ ಒಳಗಾಗಿ ಹೇಳಿರ್ಬೋದು. ಅದರಿಂದ ಆದರೂ ನನಗನ್ಸುತ್ತೆ ಅವರು ಒಂದು 2-3 ದಿವಸ ಅಂತ ಹೇಳಿದಿರಲ್ಲ, 2-3 ದಿವಸ ಅವರೆಲ್ಲ ಅವ್ರಿಗೂ ಕೂಡ ಸರಿ ಹೋಗ್ತದೆ ಮತ್ತು ಅವ್ರಿಗೆ ಎಲ್ಲ ವಿಚಾರಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಮತ್ತು ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ, ಇದುವರೆಗೂ ನಾನು ಇನ್ನೂ ಮಾತಾಡಿಲ್ಲ ಅವ್ರ ಹತ್ರ. ಅದು ನಾನು ರಮೇಶ್ ಅವ್ರ ಹತ್ರ, ಯಾಕೆಂದರೆ ನಮ್ಮ ಭಾಳ ಒಳ್ಳೆಯ ಸ್ನೇಹಿತರು ನನಗೆ ಅವರು, ನಾವು ಜೊತೆಯಲ್ಲೇ ಕೆಲಸ ಮಾಡಿರೋರು ಮತ್ತು ಸಹೋದ್ಯೋಗಿಗಳು ಮತ್ತು ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿಲ್ಲ. ಅದಕ್ಕೆ ನಾನು ಖಂಡಿತವಾಗಿ ನನ್ನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಷ್ಟೇ. ಅವರು ನಾವು ಅವ್ರ ಜೊತೆ ಮಾತನಾಡಿ ಅವರು ಕೂಡ ಸರಿ ಹೋಗ್ತಾರೆ, ಏನು ತೊಂದರೆ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ನೋಡಿ, ಮನುಷ್ಯನ ಸ್ವಭಾವ ಇನ್ನೊಬ್ಬರ ಜೊತೆ ಮಾತನಾಡದೆ ಸುಮ್ಮನೆ ಇರಕ್ಕೆ ಆಗೋದಿಲ್ಲ. ಅವರೇನು ಸನ್ಯಾಸಿ ಅಲ್ಲ ಅಥವಾ ಎಲ್ಲೋ ಹಿಮಾಲಯ ಪರ್ವತಕ್ಕೆ ಹೋಗಿ ಒಬ್ಬರು ಒಬ್ಬಂಟಿಯಾಗಿ ಇರಕ್ಕೆ ಆಗೋದಿಲ್ಲ. ಅದು ನಮ್ಮ ಒಂದು ಹ್ಯೂಮನ್ ನೇಚರ್, ಅದು ಒಬ್ರಿಗೊಬ್ಬರ ಜೊತೆ ಮಾತಾಡೋದು, ದುಃಖ ದುಮ್ಮಾನಗಳನ್ನು ಸುಖ ದುಃಖಗಳನ್ನು ಹಂಚ್ಕೊಡ್ತಕ್ಕಂಥದ್ದು ಎಲ್ಲರಲ್ಲೂ ಇರ್ತದೆ. ಸೊ ನಾವು ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡ್ತಾರೆ. ಸಂಪರ್ಕ ಸಿಗಲ್ಲ, ನಾನು ಫೋನಲ್ಲಿ ಸಿಕ್ಕಿಲ್ಲ ಅಷ್ಟೇ. ಇನ್ನೇನು, ನಾನು ಏನು ಊರಲ್ಲಿರಲಿಲ್ಲಲ್ಲ, ಜಮಖಂಡಿಗೆ ಹೋಗಿದ್ವಲ್ಲ. ನಾನು ಅದು ವೈಯಕ್ತಿಕ ಕಾರಣಗಳಿಗೆ ನಾನು ಹೋಗೋದಕ್ಕೆ ಆಗೋದಿಲ್ಲ. ನಾನೇನೇ ಇದ್ರು ರಾಜಕೀಯ ಚೌಕಟ್ಟಿನೊಳಗಡೆ ಮಾತಾಡ್ಬೋದೇ ಹೊರತು ವೈಯಕ್ತಿಕ ವಿಚಾರಗಳಿಗೆ ಹೋಗ್ತಕ್ಕಂಥ ಸರಿಯಲ್ಲ. ಬಹಳಷ್ಟು ಪಕ್ಷದ ಬಗ್ಗೆ ಅಭಿಮಾನ ಇರತಕ್ಕಂಥ, ನಿಷ್ಠೆ ಇರತಕ್ಕಂಥ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಯಾವುದೇ ಒಂದು ಅವ್ರ ಮೇಲೆ ರಮೇಶ್ ಅವರು ಕಾಂಗ್ರೆಸ್ಸಿನ ಕಟ್ಟಾಳು, ಕಾಂಗ್ರೆಸ್ ಜೊತೆಲೇ ಇದ್ದವರು, ಕಾಂಗ್ರೆಸ್ ಬಿಟ್ಟೋಗೋದಿಲ್ಲ, ಜೊತೆಲೇ ಇರ್ತಾರೆ ಅಂತ ನನಗೂ ಇವತ್ತು ಕೂಡ ವಿಶ್ವಾಸ 100ಕ್ಕೆ 100 ಇದೆ. ಅದು ನಿಮ್ಮ ಊಹೆಗಳು, ಅವೆಲ್ಲ ಹೀರೋ ಹೀರೋಯಿನ್ ಎಲ್ಲ ನಿಮ್ಮ ಊಹೆಗಳು. ಓಕೆ. ಭಿನ್ನಮತ ಶಮನಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನ ಮಾಡ್ತಾ ಇದೆ, ಪಕ್ಷದ ವಿರುದ್ಧ ನಡ್ಕೊಂಡ್ರೆ ಶಿಸ್ತು ಕ್ರಮ ಅಂತ ಆಲ್ರೆಡಿ ದಿನೇಶ್ ಗುಂಡೂರಾವ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಇನ್ನು ವೈಯಕ್ತಿಕ ಪ್ರತಿಷ್ಠೆ ಇದೀಗ ಹೆಚ್ಚಾಗ್ತಾ ಇದೆ. ಅತೃಪ್ತರಿಗೆ ಈ ಮುಖಾಂತರವಾಗಿ ದಿನೇಶ್ ಗುಂಡೂರಾವ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.
ಪಕ್ಷದೊಳಗೆ ಎಲ್ಲಾ ನಾವು ಚರ್ಚೆಯನ್ನ ಮಾಡೋಣ, ಎಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿರಬೇಕು. ರಾಮಲಿಂಗಾರೆಡ್ಡಿ ಪಕ್ಷದ ಪರವಾಗಿ ಮಾತಾಡಿದ್ದಾರೆ, ಪಕ್ಷದೊಳಗೆ ನಾವು ಎಲ್ಲ ಕೂತ್ಕೊಂಡು ಚರ್ಚೆಯನ್ನ ಮಾಡೋಣ. ಆದ್ರೆ ವೈಯಕ್ತಿಕವಾಗಿ ಅವರಿಗೆ ಒಂದಿಷ್ಟು ನೋವು ಆಗಿರಬಹುದು, ಸಹಜವಾಗಿ ಅದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅದನ್ನ ಯಾರು ಪಕ್ಷ ತೊಂದರೆ ಕೊಟ್ಟಿದೆ ಅಂತ ಯಾರು ಕೂಡ ವೈಯಕ್ತಿಕವಾಗಿ ಹೇಳಿಲ್ಲ. ಒಂದ್ ವೇಳೆ ರಾಜೀನಾಮೆ ಕೊಟ್ರೆ ಅದು ಅವರ ವೈಯಕ್ತಿಕ ನಿರ್ಧಾರ, ತೀರ್ಮಾನ ಆಗಿರುತ್ತೆ ಅಂತ ಭಿನ್ನರ ಹೇಳಿಕೆಗೆ ನಾನು ಅಷ್ಟಾಗಿ ಮಹತ್ವವನ್ನ ಕೊಡೋದಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಪಕ್ಷ ಯಾರಿಗೂ ಕೂಡ ತೊಂದರೆ ಕೊಟ್ಟಿದೆ ಅಂತ ಯಾರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿಲ್ಲ. ಅದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಅದು ಅವರ ವೈಯಕ್ತಿಕ ತೀರ್ಮಾನ ಆಗುತ್ತೆ. ಭಿನ್ನರ ಹೇಳಿಕೆಗೆ ನಾನು ಹೆಚ್ಚಾಗಿ ಮಹತ್ವವನ್ನ ಕೊಡೋದಿಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ.